ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಲ್ಲಿ ಸಾಕಷ್ಟು ಕೆ ಎಸ್ ಇಟ್ ವಿದ್ಯಾರ್ಥಿಗಳು ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಮೆಂಟನ್ನು ನೋಡಿದ್ದೀರಾ. ಅಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಮೆಂಟ್ ನೋಡಿದ್ಮೇಲೆ ನಮಗೊಂದು ಎರಡು ಕಮೆಂಟ್ ಹೊರಟಿರುತ್ತೆ. ಒಂದು ಯಾರಿಗೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂದರೆ ಒಂದು ಯಾವುದೇ ಕಾಲೇಜು ಕೂಡ ಸೀಟ್ ಆಗಿರಲ್ಲ ಅವರು ಏನು ಮಾಡಬೇಕು. ಮತ್ತು ಅಲ್ಲಿ ನೋಟದಲ್ಲಿ ಜಿ ಎಮ್ಮು ಎಸ್ ಸಿ ಜಿ ಎಸ್ ಸಿ ಕೆ ಮತ್ತು ಟು ಎ ಟು ಎ ಜಿ ಟು ಎ ಬಿ ಟು ಎ ಕೆ ಅಂತೆಲ್ಲ ಇರ್ತದೆ. ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ನಮ್ಮ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಬನ್ನಿ ವಿಡಿಯೋ ಶೇರ್ ಮಾಡೋಣ. ಇಲ್ಲಿ ಸಾಕಷ್ಟು ಜನಗಳಿಗೆ ಏನಾಗಿದೆ ಅಂದರೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿಲ್ಲ. ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಮೇನ್ ಕಾರಣ ಬಂದುಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅಂದರೆ ಕಾಲೇಜ್ಗಳು ಆಪ್ಷನ್ ಎಂಟ್ರಿ ಮಾಡಿರ್ತೀರ. ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಕಾಲೇಜು ನಿಮ್ಮ ರ್ಯಾಂಕಿಗೂ ಮಿಸ್ ಮ್ಯಾಚ್ ಆಗ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ಲು ನಿಮ್ಮದು ರ್ಯಾಂಕಿಂಗ್ ಬಂದುಬಿಟ್ಟು 50K ಇದೆ ಅಂದರೆ ನೀವು ಹಾಕಿರೋ ಕಾಲೇಜಲ್ಲಿ ಮಿನಿಮಮ್ ಕಟ್ ಆಫ್ ಬಂದುಬಿಟ್ಟು 30K ಇರ್ತದೆ. ಮಿನಿಮಮ್ ಕಟ್ ಆಫ್ ಬಂದುಬಿಟ್ಟು 30K ಇದ್ದರೆ ನೀವು ಹಾಕಿರೋ ಕಾಲೇಜ್ಗಳು ನಿಮಗೆ ಸಿಗಲ್ಲ. ಯಾಕೆಂದರೆ ನೀವು ಹಾಕಿರೋದ್ರೆ ಲಿಸ್ಟ್ ಆಫ್ ಕಾಲೇಜ್ಗಳು ಹಾಕಿರ್ತೀರ. ಬಟ್ ನಿಮ್ಮ ರ್ಯಾಂಕಿಗೂ ಆ ಕಾಲೇಜ್ ಕಟ್ ಆಫಿಗೂ ಮಿಸ್ ಮ್ಯಾಚ್ ಆಗ್ತದೆ. ಅಂದರೆ ಸೇಮ್ ಇರೋದಿಲ್ಲ. ನೀವು ಇನ್ನೂ ಕೂಡ ಒಳ್ಳೆ ಸ್ಕೋರ್ ಮಾಡಿದರೆ ಆ ಕಾಲೇಜ್ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು. ಬಟ್ ನಿಮಗೆ ಮಿಸ್ ಮ್ಯಾಚ್ ಆಗ್ತಿದೆ. ಬಟ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಕೂಡ ಆಪ್ಷನ್ ಇದೆ. ಬಟ್ ಇನ್ನೊಂದು ಆಪ್ಷನ್ ಅಂದರೆ ನಿಮ್ಮದು ಮಾಕ್ ಅಲಾಟ್ಮೆಂಟ್ ಬಿಟ್ಟಾದ್ಮೇಲೆ ಕೂಡ ನೀವು ಮತ್ತೆ ರೀ ಆಡೆಂಟ್ ಡಿಲೀಟ್ ಮಾಡ್ಬೋದು. ಮತ್ತೆ ಈಗ ಬೇಕಾದ್ರೆ ನಿಮಗೆ ಯಾವುದಾದ್ರು ಬೇರೆ ಕಾಲೇಜ್ ಬೇಕಾದ್ರೆ ನೀವು ಬೇಕಾದ್ರೆ ಆಡೆಂಟ್ ಡಿಲೀಟ್ ಮಾಡ್ಬೋದು. ಆಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಕಾರ್ಡಿಂಗ್ ಟು ಯುವರ್ ರ್ಯಾಂಕಿಂಗ್, ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಅಲಾಟ್ಮೆಂಟ್ ಚಾನ್ಸ್ ಜಾಸ್ತಿ ಇರುತ್ತೆ. ಇನ್ನು ನಿಮಗೆ ಸೆಕೆಂಡ್ ರೌಂಡ್ ಇದೆ, ಥರ್ಡ್ ರೌಂಡ್ ಇದೆ, ಇನ್ನು ಇನ್ನೊಂದು ಫೋರ್ತ್ ರೌಂಡ್ ಕೂಡ ಬಿಡ್ತಾರೆ ಅಂತ. ಇದಿಷ್ಟು ಇದಿಷ್ಟು ಹೊರಟು ಮಾಕ್ ಅಲಾಟ್ಮೆಂಟು. ಇದಿಷ್ಟು ಈಗ ಇಷ್ಟು ಬೇಗ ನೀವು ತಲೆ ಕೆಡಿಸ್ಕೊಬೇಡಿ. ಇನ್ನು ಥೋಡೆ ಟೈಮ್ ಇದೆ. ಇನ್ನು ಕೂಡ ಕಾಲೇಜ್ಗಳು ಬೇಕಾದರೆ ನಿಮ್ಮ ಅನಿಸಿಕೆ ಬೇಕಾದರೆ ಆಗ್ಬೋದು. ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ರೌಂಡಿಗೆ ಆರಾಮಾಗಿ ನೀವು ಎಲಿಜಿಬಲ್ ಆಗ್ತೀರಾ, ತಲೆ ಕೆಡಿಸ್ಕೊಬೇಡಿ. ನೀವು ಸೀಟ್ ಅಲಾಟ್ಮೆಂಟ್ ಆದರೆ ಮಾತ್ರ ನೀವು ಅಡ್ಮಿಷನ್ ಆಗ್ಬೋದು, ಅಥವಾ ನೀವು ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೋದು, ಅಥವಾ ಸೀಟ್ ಹೋಲ್ಡ್ ಮಾಡ್ಬೋದು. ಆ ಥರ ಮೂರು ಆಪ್ಷನ್ ಇರುತ್ತೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈಗ ಕ್ಲಾರಿಫಿಕೇಷನ್ ಆಯಿತು ಅನ್ಕೋತೀನಿ. ಯಾರು ಯಾರು ವಿದ್ಯಾರ್ಥಿಗಳಿಗೆ ಸೀಟ್ ಏನು ಸಿಕ್ಕಿಲ್ಲ ಅವ್ರು ತಲೆ ಕೆಡಿಸ್ಕೋಬೇಡಿ. ಒಂದು ನೀವು ರೀ ಆಪ್ಷನ್ ಎಡಿಟ್ ಕಾಲೇಜ್ಗಳನ್ನು ನೀವು ಮಾಡ್ಕೋಬೋದು. ಇಚ್ಛೆ ಪಟ್ಟರೆ ನೀವು ಇನ್ನೂ ಕೂಡ ಟೈಮ್ ಇದೆ, 20 ತಾರೀಕು ಕೂಡ ಟೈಮ್ ಇದೆ, ರೀ ಆಪ್ಷನ್ ಮಾಡ್ಕೋಬೋದು. ಆಗ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿರ್ತಕ್ಕಂತೆ ಯಾವ್ದಾದ್ರು ಒಂದು ಕಾಲೇಜು ಸಿಗಬಹುದು ಇಲ್ಲ ಇರ್ಬೋದು. ಅದು ನಿಮ್ಮ ರ್ಯಾಂಕಿಂಗಲ್ಲೂ ಡಿಪೆಂಡ್ ಆಗ್ತದೆ. ನಂತರ ಎರಡನೇ ಆಪ್ಷನ್ ಬಂದುಬಿಟ್ಟು ನೀವು ಬೇಕಾದ್ರೆ ಆಪ್ಷನ್ ಇಟ್ಟರೆ ಇಷ್ಟ ಸಾಕು ನಮ್ಮ ಕಾಲೇಜುಗಳು, ನಾನು ವೇಟ್ ಮಾಡ್ತೀನಿ ಅಂದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ವೇಟ್ ಮಾಡ್ಬೋದು. ಸಿಕ್ಕಿದ್ರೆ ನಿಮ್ಮ ಅದೃಷ್ಟ, ಸಿಗಲಿಲ್ಲ ಏನೂ ಮಾಡೋಕ್ಕೆ ಆಗಲ್ಲ. ಮತ್ತೆ ಥರ್ಡ್ ರೌಂಡಿಗೆ ಮತ್ತೆ ಆಪ್ಷನ್ ಇಟ್ಟರೆ ಬಿಟ್ಟಾಗ ಮತ್ತೆ ನೀವು ಅಪ್ಲೈ ಮಾಡಿ ಯಾವ್ದಾದ್ರು ಒಂದು ಕಾಲೇಜಸ್ನ ಹೋಗಬೇಕು ಅಂತಿದ್ದಾನೆ. ಯಾವುದೋ ಒಂದು ಕಾಲೇಜ್ನ ಹೋಗ್ಬೋದು, ನಿಮ್ಮ ರ್ಯಾಂಕಿಂಗ್ ಅನುಗುಣಂತೆ ನಿಮ್ಮ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಅಂತ ಬಂದ್ಬಿಟ್ಟು ಕೆ ಸಿ ಟಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. ಅದರಲ್ಲಿ ಬಂದ್ಬಿಟ್ಟು ಜಿ ಎಮ್ ಎಸ್ ಸಿ ಜಿ ಎಸ್ ಸಿ ಕೆ ಟು ಎ ಜಿ ಟು ಎ ಕೆ ತ್ರೀ ಎ ಜಿ ತ್ರೀ ಎ ಕೆ ಅಂತ ಬರ್ತಿದೆ. ಅದ್ರ ಬಗ್ಗೆ ಏನಂತ ಕೇಳ್ತಿರ್ತಾರೆ ವಿದ್ಯಾರ್ಥಿಗಳ ಡೌಟ್ ಇದೆ ಇರುತ್ತೆ. ಜಿ ಎಮ್ ಅಂತ ಬಂದ್ಬಿಟ್ಟು ಜನರಲ್ ಮೆರಿಟ್ ಅಂತ. ಜಿ ಎಮ್ಗೆ ಯಾರು ಎಲಿಜಿಬಲ್ ಅಂದರೆ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ಜಿ ಎಮ್ಗೆ ಎಲಿಜಿಬಲ್ ಇರ್ತಾರೆ. ಜಿ ಎಮ್ ಅಂತ ಬಂದರೆ ನಿಮಗೆ ಜನರಲ್ ಮೆರಿಟ್ ಅಂತ, ನಿಮಗೆ ಪ್ರತಿಯೊಂದು ಕ್ಯಾಟಗರಿಗೂ ಇಷ್ಟು ಸೀಟ್ ಅಂತ ಮೀಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ಅಂಕಡಿಯಲ್ಲಿ ಜನರಲ್ ಮೆರಿಟ್ಗೆ ಸೀಟು, ಎಸ್ ಸಿಗೆ ಸೀಟು, ಎಸ್ ಟಿಗೆ ಸೀಟು, ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೀಟು ಅಂತ ಇರ್ತದೆ. ಅದರಲ್ಲಿ ಎಸ್ ಸಿ ಜನರಲ್ಲು, ಎಸ್ ಸಿ ಕನ್ನಡ ಮೀಡಿಯಮ್, ಎಸ್ ಸಿ ರೂರಲ್ಲು, ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್, ಜನರಲ್ ಮೆರಿಟ್ ರೂರಲ್ಲು, ಆ ಥರ ಸೀಟ್ಗಳು ಡಿವೈಡ್ ಆಗಿರ್ತವೆ. ನಿಮಗೆ ನಿಮ್ಮ ರ್ಯಾಂಕಿಗೆ ಅನುಗುಣತಕ್ಕಂತೆ ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು ನೀವು ಎಸ್ ಸಿ ಆಗಿರ್ತೀರ ಅಂಕಳಿ, ನೀವು ಎಸ್ ಸಿ ಆಗಿರ್ತೀರ, ನಿಮ್ಮ ಮಾತ್ರ ಎಸ್ ಸಿ ಜನರಲ್ ಜನರಲ್ ಆಗಿರ್ತೀರ, ಅಥವಾ ನಿಮ್ಮ ಎಸ್ ಸಿ ಕನ್ನಡ ಮೀಡಿಯಮ್ ಇರ್ತದೆ, ಎಸ್ ಸಿ ರೂರಲ್ ಇರ್ತದೆ, ಒಂದು ಜನರಲ್ ಮೆರಿಟ್ ಅಂತೂ ಹಾಗೆ ಆಗಿರ್ತೀರ. ಈ ಥರ ನಾಲ್ಕು ಆಪ್ಷನ್ ಇರುತ್ತೆ. ನಾಲ್ಕರಲ್ಲಿ ಒಂದರ ನಿಮಗೊಂದು ಸೀಟ್ ಅಲಾಟ್ಮೆಂಟ್ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಎಸ್ ಸಿ ಜನರಲ್ ಆಗ್ಬೋದು, ಅಥವಾ ಎಸ್ ಸಿ ಕನ್ನಡ ಮೀಡಿಯಂ ಆಗ್ಬೋದು, ಅಥವಾ ಎಸ್ ಸಿ ರೂರಲ್ ಆಗ್ಬೋದು, ಅಥವಾ ಜನರಲ್ ಮೆರಿಟರ್ ಆಗ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ಆ ರೀತಿ ನೀವು ಯಾವುದೇ ಕ್ಯಾಟಗರಿ ಆದರೂ ನಿಮಗೆ ಈ ಥರ ಆಪ್ಷನ್ ಇರ್ತವೆ. ಇನ್ ಕೇಸ್ ನಿಮ್ಮ ಹತ್ರ ರೂರಲ್ ಕನ್ನಡ ಮೀಡಿಯಂ ಇಲ್ಲ ಅಂದರೆ ನೀವು ಎರಡು ಕೆಲಸ ಆಗ್ತಾರೆ, ಒಂದು ಜನರಲ್ ಮೆರಿಟ್ಗೆ ಕೆಲಸ ಆಗ್ತಾರೆ, ಅಂದರೆ ನಿಮ್ಮ ಕ್ಯಾಟಗರಿ ನಿಮ್ಮದು ಟು ಎ ಆಗಿರೋ ಟು ಎ ಜನರಲ್ಲು, ತ್ರೀ ಆಗಿರೋ ತ್ರೀ ಎ ಜನರಲ್, ಅದು ಎಲಿಜಿಬಲ್ ಆಗ್ತೀರ. ನಿಮ್ಮ ರ್ಯಾಂಕಿಗೆ ತಕ್ಕಂತೆ ನಿಮಗೆ ಆ ಕಾಲೇಜಲ್ಲಿ ಇಷ್ಟು ಸೀಟ್ ಅಂತ ಇರ್ತವೆ. ಆ ಸೀಟ್ ತಕ್ಕಂತೆ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಸೀಟ್ ಅಲಾಟ್ಮೆಂಟ್ ಕೂಡ ಆಗ್ತದೆ. ಏನೋ ಡೌಟ್ ಇದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.